ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಶಂಕಿತ ಉಗ್ರರಿಗೆ ಜೈಲುಗಳೇ ಟ್ರೈನಿಂಗ್ ಸ್ಕೂಲ್ ಜೈಲಿನಲ್ಲೇ ಯುವಕರಿಗೆ ಜಿಹಾದ್ ಬೋಧನೆ ವಿಸ್ಫೋಟಕ ವಿಚಾರ ಬೆಳಕಿಗೆ ಬರ್ತಾ ಇದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಗಿಳಿದಂತಹ ಕಾಕಿ ಪಡೆಗೆ ಈ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಶಂಕಿತ ಉಗ್ರರಿಗೆ ಜೈಲುಗಳೇ ಟ್ರೈನಿಂಗ್ ಸ್ಕೂಲ್ ಜೈಲಿನಲ್ಲೇ ಯುವಕರಿಗೆ ಜಿಹಾದ್ ಬೋಧನೆಯಾಗಿದೆ ಎನ್ನುವುದರ ಬೆಳಕಿಗೆ ಬಂದಿದ್ದು ಶಾರಿಕ್ ಆಪ್ತನ ಹಿಂಡಲ್ಗಾಜ್ ಜೈಲಿನಲ್ಲಿ ಟ್ರೈನ್ ಜೈಲಿನಲ್ಲೇ ಜಿಹಾದ್ ಬೋಧಿಸಿ ತಲೆ ಕೆಡಿಸಿದ್ರು ಶಂಕಿತ ಉಗ್ರ ಶಿವಮೊಗ್ಗದಲ್ಲಿ ನಡೆದ ಪ್ರೇಮ್ ಸಿಂಗ್ ಕೊಲೆ ಯತ್ನ ಕೇಸ್ ಆರೋಪಿಗೆ ಜಿಹಾದ್ ಬೋಧನೆಯಾಗಿದ್ದು ಜೈಲಲ್ಲಿ ಜಬಿಯುಲ್ಲಾ ಅಲಿಯಾಸ್ ಚರ್ಬಿಗೆ ಹಿಂಡಲ್ಗಾ ಜೈಲಿನಲ್ಲೇ ಟ್ರೈನಿಂಗ್ ಆಗಿದೆ ಪ್ರೇಮ್ ಸಿಂಗ್ಗೆ ಚಾಕು ಇರಿದ ಕೇಸ್ನಲ್ಲಿ ಜೈಲು ಸೇರಿದ್ದ ಜಬಿವುಲ್ಲಾ 2005 ಐಐಎಸ್ಸಿ ಬಾಂಬ್ ಕೇಸ್ ಆರೋಪಿಗಳಿಂದ ಜಬಿಯುಲ್ಲಾಗೆ ಜಿಹಾದ್ ಬೋಧನೆಯಾಗಿದೆ ಜೈಲಿನಲ್ಲಿ 2019 ವಾಹನ ಕಳ್ಳತನ ಕೇಸ್ನಲ್ಲಿ ಜೈಲು ಸೇರಿದ್ದ ಜಬಿವುಲ್ಲಾ ಖಾನ್ ಆ ಸಂದರ್ಭದಲ್ಲಿ ಹಿಂಡಲ್ಗಾ ಜೈಲಿನಲ್ಲಿ ಶಂಕಿತ ಉಗ್ರರ ಸಂಪರ್ಕ ಆಗಿತ್ತು ಜಬಿಯುಲ್ಲಾ ಖಾನ್ಗೆ ಆತ ಜೈಲಿನಿಂದ ಹೊರಬಂದ ಮೇಲೆ ಶಾರಿಕ್ ಸಂಪರ್ಕಕ್ಕೆ ಬಂದಿದ್ದ ಕಮ್ಯುನಿಕೇಶನ್ ಆಪ್ ಮೂಲಕ ಶಾರಿಕ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಜಬಿಯುಲ್ಲಾ ಖಾನ್ ಶಾರಿಕ್ ಬಗ್ಗೆ ಪೊಲೀಸರ ಮುಂದೆ ಮೊದಲು ಬಾಯಿ ಬಿಟ್ಟಿದ್ದೆ ಜಬಿಯುಲ್ಲಾ ತನ್ನ ಹೆಸರನ್ನ ಜಬಿಯುಲ್ಲಾ ಬಾಯಿ ಬಿಟ್ಟಿದ್ದಾನೆ ಅನ್ನೋದನ್ನ ತಿಳಿದು ಈ ಶಾರಿಕ್ ನಾಪತ್ತೆಯಾಗ್ತಾನೆ ಹಿಂಡಲ್ಗಾ ಜೈಲಿನಲ್ಲಿದ್ದಂತಹ 10 ಜನ ಶಂಕಿತ ಉಗ್ರರಿಂದ ಜಿಹಾದ್ ಬೋಧನೆಯಾಗಿತ್ತು 2019 ವಾಹನ ಕಳ್ಳತನ ಕೇಸಲ್ಲಿ ಜೈಲು ಸೇರಿದಂತಹ ಜಬಿಯುಲ್ಲಾ ಅಲ್ಲಿ ಆ ಉಗ್ರರಿಂದ ಟ್ರೈನಿಂಗ್ ಪಡ್ಕೊಂಡಿದ್ದ ಹೊರಗೆ ಬಂದ ಮೇಲೆ ಶಾರಿಕ್ ಜೊತೆ ಸಂಪರ್ಕದಲ್ಲಿದ್ದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಉಗ್ರರಿಗೆ ಜೈಲುಗಳೇ ಟ್ರೈನಿಂಗ್ ಸ್ಕೂಲ್ ಅನ್ನೋದು ನಿಜಕ್ಕೂ ಬಹಳ ಆಘಾತಕಾರಿಯಾದಂತಹ ಮಾಹಿತಿ ಏನೇನು ಡೀಟೇಲ್ಸ್ ಇದೆ ಖಂಡಿತ ಪ್ರತಿಮಾ ಅದೇ ಇದರಲ್ಲಿ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನ ತನಿಖೆ ಮಾಡುವ ಸಂದರ್ಭದಲ್ಲಿ ಏನು ಶಾರೀಕ್ ಇದಾನೆ ಶಾರೀಕ್ ನ ಸಂಪರ್ಕಗಳನ್ನ ಚೆಕ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇರುವಂತದ್ದು ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಪ್ರೇಮ್ ಸಿಂಗ್ ಅನ್ನುವಂತ ಒಬ್ಬ ವ್ಯಕ್ತಿಗೆ ಚಾಕು ಇರದಂತ ಪ್ರಕರಣದಲ್ಲಿ ಸಿಕ್ಕಿಬಿದ್ದಂತ ಜಬೀವುಲ್ಲಾ ಏನಿದಾನೆ ಆತ ಅಂದ್ರೆ 2020 ಒಂದು ಶಿವಮೊಗ್ಗದಲ್ಲಿ ಒಂದು ವಾಹನ ಕಳ್ಳತನ ಪ್ರಕರಣದಲ್ಲಿ ಜೈಲಿಗೆ ಸೇರ್ತಾನೆ ಅಂದ್ರೆ ಶಿವಮೊಗ್ಗ ಪೊಲೀಸರು ಅದನ್ನ ಹಿಂಡಲ್ಗಾ ಜೈಲಿಗೆ ಕಳಿಸ್ತಾರೆ ಆ ಸಂದರ್ಭದಲ್ಲಿ ಆತನಿಗೆ ಐಎಸ್ಸಿ ಏನು ಬಾಂಬ್ಲ ಐಎಸ್ಸಿ ಕಚೇರಿಯಲ್ಲಿ ಒಂದು ಆದಂತ ಬಾಂಬ್ಲಾಸ್ ಪ್ರಕರಣದಲ್ಲಿ ಜೈಲು ಸೇರಿದಂತ 10 ಜನ ಶಂಕಿತ ಉಗ್ರರ ಸಂಪರ್ಕದಿಂದ ಆತನಿಗೆ ಜಿಹಾದಿ ಬೋಧನೆ ಮಾಡಲಾಗುತ್ತೆ ಅದಾದ ನಂತರ ಆತನಿಗೆ ಎಲ್ಲ ಒಂದ್ ಕಡೆ ಮುಸ್ಲಿಂ ಯುವಕರನ್ನ ಒಂದ್ ಕಡೆ ಸೇರಿಸಿಕೊಂಡು ಆ ಮೂಲಕ ಅವ್ರನ್ನೆಲ್ಲ ಒಂದ್ ಕಡೆ ಮೂಲಭೂತ ವಾದವನ್ನ ಅವ್ರಿಗೆ ತಲೆ ತುಂಬುವಂತದ್ದು ಮತ್ತೆ ಈ ರೀತಿಯಾದ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗುವಂತ ರೀತಿಯಲ್ಲಿ ಅದನ್ನ ತಲೆ ಕೆಡಿಸಿ ಕಳಿಸಿದ್ದ ಅನ್ನುವಂಥದ್ದು ಬ್ರೈನ್ ವಾಶ್ ಮಾಡಿ ಕಳಿಸಿದ್ರು ಐಎಎಸ್ಸಿ ಬಾಂಬ್ಲಾಸ್ ಪ್ರಕರಣದ ಉಗ್ರ ಶಂಕಿತ ಉಗ್ರರು ಅದಾದ ನಂತರ ಜಬೀವುಲ್ಲಾ ಶಿವಮೊಗ್ಗಕ್ಕೆ ಬಂದು ಅಲ್ಲಿ ಒಂದಿಷ್ಟು ಹುಡುಗರನ್ನ ಇಟ್ಟುಕೊಂಡು ಅವರಿಗೆ ಜಿಹಾದಿ ಬೋಧನೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಶಾರೀಕ್ ಜಬೀವುಲ್ಲಾಗೆ ಅದ ಸಿಕ್ತಾ ಹೋಗ್ತಾನೆ ಅದಾದ ನಂತರವೇ ಶಾರೀಕ್ ಈ ರೀತಿಯಾದ ವಿಧ್ವಂಸ ಕೃತ್ಯಗಳನ್ನ ಮಾಡುವಂತಹದ್ದು ಮತ್ತೆ ತುಂಗಾ ನದಿಯ ತೀರದಲ್ಲಿ ಒಂದು ಬಾಂಬ್ ಅಂದ್ರೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡೋ ಟ್ರಯಲ್ ಬ್ಲಾಸ್ಟ್ ಮಾಡ್ತಾನೆ ಅದಾದ ನಂತರ ಎಲ್ಲವೂ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಪ್ರೇಮ್ ಸಿಂಗ್ ಕೊಲೆಯಂತ ಪ್ರಕರಣದಲ್ಲಿ ಸಿಕ್ಕಿಬಿದ್ದಂತ ಜಬೀವುಲ್ಲಾ ಬಾಯಿ ಬಿಡ್ತಾನೆ ಅದಾದ ನಂತರ ಶಿವಮೊಗ್ಗದಲ್ಲಿ ಒಂದು FIR ಆಗುತ್ತೆ ಅದಾದ್ಮೇಲೆ ಮಂಗಳೂರಿನ ಅಲ್ಲಿ ಒಂದು ಈ ಆಟೋ ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು ಅಂದ್ರೆ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಜೈಲಿಗೆ ಹೋಗಿ ಬಂದ ನಂತರ ಈ ರೀತಿಯಾದಂತ ಅಲ್ಲಿನ ಅವನು ಮೂಲಭೂತವಾದವನ್ನ ಜಿಹಾದ್ ಅನ್ನ ತುಂಬಿ ಹೊರಗೆ ಕಳಿಸಿದ ನಂತರ ಹೊರಗಡೆ ಬಂದಂತ ಆರೋಪಿಗಳು ಈ ರೀತಿಯಾದ ಸಮಾಜದಲ್ಲಿ ಈ ಮುಸ್ಲಿಂ ಯುವಕರನ್ನ ತಲೆ ಕೆಡಿಸುವ ಮೂಲಕ ಈ ರೀತಿಯಾದ ಉಗ್ರವಾದಕ್ಕೆ ಜಿಹಾದ್ ಅಂದ್ರೆ ಉಗ್ರವಾದಕ್ಕೆ ಒಂದೊಂದು ಕಡೆ ಹೋಗ್ತಾ ಇದಾರೆ ಅನ್ನುವಂತಹದ್ದು ಒಂದಷ್ಟು ವಿಚಾರಗಳು ಬಯಲು ಬರ್ತಾ ಇರುವಂತಹದ್ದು ಪ್ರತಿಮಾ ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.